ಸರ್ ನಮಸ್ತೆ, ನಿಮ್ಮ ಹೆಸರು? ವಿಜಯ್ ಕುಮಾರ್ ಅಂತ. ಯಾವ ಗ್ರಾಮ ಪಂಚಾಯತ್ ಗೆದ್ದು ಮೆಂಬರ್ ಆಗಿದ್ದೀರ? ಯಲಬೂರು ಗ್ರಾಮ ಪಂಚಾಯತ್. ಇದೇ ಮೊದಲನೇ ಬಾರಿ ಸರ್ ರಾಜಕೀಯ? ಇದೇ ಫಸ್ಟ್. ಈಗ ರಾಜಕೀಯಕ್ಕೆ ಬಂದು ಏನನ್ನಿಸ್ತಾ ಇದೆ ಸರ್ ನಿಮಗೆ ರಾಜಕೀಯದ ಜೀವನ? ಚೆನ್ನಾಗಿದೆ. ಯಾವ ಥರ? ಎಲ್ಲ ರೀತಿಲು ಚೆನ್ನಾಗಿದೆ. ಜನಗಳ ಸಂಪರ್ಕ ಇದೆ, ಅಂದರೆ ಸಮಾಜ ಸೇವೆ ಮಾಡ್ತಾ ಇರ್ತೀವಿ, ಹಂಗಾಗಿ ನೆಟ್ವರ್ಕ್ ನಮಗೂ ಚೆನ್ನಾಗಿದೆ. ಯಾವ ಥರ ಅಂದ್ಕೊಂಡ್ರಿ ನೀವು ರಾಜಕೀಯಕ್ಕೆ ಬರಬೇಕು ಅಂತ? ಏನಿಲ್ಲ, ಅದೇ ನಾವು ಜನಗಳ ಸೇವೆ ಮಾಡಬೇಕು ಅನ್ನಿಸ್ತು. ಸ್ಥಳೀಯ ಚುನಾವಣೆ ಬಂತು, ಅವರು ಎಲೆಕ್ಷನ್ ನಿಂತ್ಕೊಂಡು ನಾವು ಫೇಸ್ ಮಾಡೋಣ ಅಂದ್ಬಿಟ್ಟು ನಿಂತು ಗೆದ್ವಿ. ಜನಗಳ ಸೇವೆ ಮಾಡ್ಬೇಕಂತಲೇ ರಾಜಕೀಯಕ್ಕೆ ಬಂದಿದ್ದಾರೆ. ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ಏನಾಗಿದೆ ಸರ್? ಬಿಸ್ನೆಸ್ ಇದೆ, ವ್ಯವಸಾಯ ಮಾಡಿಸ್ತೀವಿ, ಬಿಸ್ನೆಸ್ ಇದೆ ನಮ್ದು. ಕೇಬಲ್ ಲೈನ್ ಇದೆ, ಲಾರಿಗಳಿದೆ, ಹಿಂಗೆ ಫೈನಾನ್ಸ್ ವ್ಯವಹಾರ. ವ್ಯವಸಾಯ ಮತ್ತು ಬಿಸ್ನೆಸ್ ಮಾಡ್ಕೊಂಡು ಹಂಗೆ ರಾಜಕೀಯಕ್ಕೆ ಬಂದಿದ್ದೀರಾ? ಓಕೆ ಸರ್, ನೀವು ಗೆದ್ದಂಥ ಸಮಯದಲ್ಲಿ ಏನೇನು ಕೆಲಸ ಕಾರ್ಯಗಳು ಮಾಡಿದ್ದೀರಾ ಸರ್ ಗ್ರಾಮಗಳಿಗೆ? ಗ್ರಾಮಗಳು ನಮ್ಮ ವಾರ್ಡ್ಗೆ ಸಂಬಂಧಪಟ್ಟಂಗೆ ಈಗ ನೀರಂದಿರ್ಬೋದು, ಮತ್ತು ಈ ವಯಸ್ಸಾದಂಥವ್ರಿಗೆ ಈ ಉದ್ಯೋಗಗಳದ್ದು, ಮತ್ತು ಈ ಕಾರ್ಡ್ಗಳದ್ದು ಸರ, ನಮ್ಮ ಪಂಚಾಯತಿ ಅಂಡರ್ಟಲ್ಲಿ ಏನೇನು ಬರುತ್ತೆ ಅದನ್ನು ನಮ್ಮ ವಾರ್ಡ್ಸ್ಗೆ ಸೀಮಿತವಾಗಿ ನಮ್ಮ ಪಂಚಾಯತಿ ಇದರಿಂದ ಸದುಪಯೋಗ ಪಡಿಸಿದ್ವಿ. ನಮ್ಮ ಬರ್ತಾ ಇಂಥ ಕೆಲಸ ಎಲ್ಲ ಆಲ್ರೆಡಿ ಮಾಡ್ತಾ ಇದ್ದೀರಾ. ನೀವು ಸದಸ್ಯರು ಆದ ಸಮಯದಲ್ಲಿ ಹಿಂದೆ ಆಗದಿರೋಂಥ ಕೆಲಸ ಕಾರ್ಯಗಳು ಏನಾದರೂ ಬದಲಾವಣೆ ತಂದ್ರೆ ಸರ್? ಹಿಂದೆ ಆಗದೇ ಇರುವಂಥದ್ದು ಹಿಂಗೆ ಆಗ್ತಿಲ್ಲ, ಆದರೆ ಇವಾಗ ರಸ್ತೆಗಳು ಸ್ವಲ್ಪ ಸರಿ ಇಲ್ಲ. ಪಂಚಾಯತಿ ವತಿಯಿಂದ ಈಗ ಚರಂಡಿಗಳದ್ದು ಇರ್ಬೋದು, ಮತ್ತು ನೀರೊಂದು ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಅವೆಲ್ಲ ನಮ್ಮ ವಾರ್ಡಲ್ಲಿ ಸ್ವಲ್ಪ ಸಾಕಷ್ಟು ಬದಲಾವಣೆ ಇದೆ. ಜೊತೆ ಈಗ ನಮ್ಮ ಶಾಸಕರು ಕೆಲವೊಂದು ಅನುದಾನಗಳಿಂದ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು 2.5 ಕೋಟಿ ರೂಪಾಯಿಂದು ಸುವರ್ಣ ಗ್ರಾಮನೂ ಕೊಟ್ಟಿದ್ದಾರೆ. ಇವಾಗೆಲ್ಲ ಕೆಲಸ ಅದು ಸ್ಟಾರ್ಟ್ ಆಗ್ತಾ ಇದೆ. ಹಂಗಾಗಿ ನಮ್ಮ ವಾರ್ಡ್ಗಳಿಗೆಲ್ಲ ಕಾಂಕ್ರೀಟ್ ರಸ್ತೆ ಮತ್ತು ಕಾಂಕ್ರೀಟ್ ಚರಂಡಿಗಳು ಅದೆಲ್ಲ ಸ್ವಲ್ಪ ನಿಮ್ಮ ಅವಧಿಯಲ್ಲಿ ಕಾಂಕ್ರೀಟ್ ರಸ್ತೆಗಳೆಲ್ಲ ಆಗ್ತಾ ಇದೆ, ಇವಾಗ ಸ್ಟಾರ್ಟ್ ಆಗಿದೆ, ಪ್ರಾರಂಭ ಆಗಿದೆ. ಅದು ನಮ್ಮ ಶಾಸಕರ ಅನುದಾನ ಇದರಿಂದ ಸುವರ್ಣ ಗ್ರಾಮದ ಗ್ರಾಮ ಸುವರ್ಣ ಗ್ರಾಮ ಆಗಿದೆ. 2.5 ಕೋಟಿ ರೂಪಾಯಿ ನಮ್ಮ ಶಾಸಕರು ಪಂಚಾಯತಿಗೆ. ನೀವು ಸರ್ ಯಾವ ಪಕ್ಷದ ಫಾಲೋವರ್ಸ್ ಆಗಿದ್ದೀರಾ? ನಾನು ಫಸ್ಟ್ ನಾವು ಹೆಚ್ಚು ಕಮ್ಮಿ ಒಂದು 20-25 ನಮ್ಮ ಇಡೀ ಕುಟುಂಬ ಯಾವಾಗಲೂ ಜನತಾ ದಳದಿಂದ ಬಂದಿದ್ದಂಥವ್ರು ನಾವು. ಲಾಸ್ಟ್ ಈ ಚುನಾವಣೆ ZP ತಾಲೂಕು ಪಂಚಾಯತಿ ನಡೆದಂಥ ಚುನಾವಣೆಯಲ್ಲಿ ನಮ್ಮ ಹಿಂದೆ ಇದ್ದಂಥ ಶಾಸಕರು ನಮ್ಮ ಮಾಜಿ ಶಾಸಕ ಅಂದಾನಿ ಅವರು ನಮಗೆ ಸ್ವಲ್ಪ ಇದಾಯಿತು, ನಮಗೆ ಟಿಕೆಟ್ ಕೊಟ್ಟಿಲ್ಲ. ಹಂಗಾಗಿ ನಾವು ಬಿಟ್ಟು ನಾವು ನಾರಾಯಣ ಸ್ವಾಮಿ ಅವರು ಈ ಕಾನ್ಸ್ಟೆನ್ಸಿಯಲ್ಲಿ ಭಾಳ ಅಭಿವೃದ್ಧಿ ಕೆಲಸಗಳು ಮಾಡ್ತಾಯಿದ್ರು, ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಹಂಗಾಗಿ ಅವ್ರ ನಾಯಕತ್ವ ಬೆಂಬಲಿಸಿ ನಾವು ಪಕ್ಷೇತರವಾಗಿ ಬಂದ್ವಿ. ಅವರು ಪಕ್ಷೇತರವಾಗಿ ಗೆದ್ದಿದ್ರು, ನಾವು ಪಕ್ಷೇತರವಾಗಿ ಇದ್ದೋ. ಇವಾಗ ನಾರಾಯಣ ಸ್ವಾಮಿ ಅವರು ಕಾಂಗ್ರೆಸ್ ಸೇರ್ಕೊತಾ ಇದ್ದಾರೆ, ಹಂಗಾಗಿ ನಾವು ಈಗ ಅವ್ರ ಜೊತೆಲೇ ನರೇಂದ್ರ ಸ್ವಾಮಿ ಅವ್ರು ಫಾಲೋರ್ಸ್ ಆಗಿದ್ದಾರೆ ಪಕ್ಕ. ಈಗ ನಾವು ನರೇಂದ್ರ ಸ್ವಾಮಿ ಅವ್ರು ಫಾಲೋ. ರಾಜಕೀಯದಲ್ಲಿ ನಿಮ್ಗೆ ಎಷ್ಟು ವರ್ಷದಿಂದ ಒಡನಾಟ ಇದೆ ಸರ್? ನಮಗೆ ಸುಮಾರು ಒಂದು 15 ವರ್ಷದಿಂದಲೂ ಒಡನಾಟ ಇದೆ. ನೀವು ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ನಿಮ್ಮ ಫ್ಯಾಮಿಲಿಗಳು ರಾಜಕೀಯದಲ್ಲಿ ಇದ್ದೀರಾ ಸರ್? ಹಾಂ, ನಮ್ಮ ಸಾಮಾನ್ಯ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಭಾವರೊಬ್ಬರು ZP ಮೆಂಬರ್ ಆಗಿದ್ರು. ನಿಮ್ಮ ತಂದೆಯವ್ರು ಏನು ಮಾಡ್ಕೊಂಡಿದ್ರು? ನಮ್ಮ ತಂದೆಯವ್ರು ವ್ಯವಸಾಯ, ನಮ್ಮ ಚಿಕ್ಕಪ್ಪದಿವ್ರಿದ್ರು, ಅವರು ರಾಜಕಾರಣ ಮಾಡ್ತಿದ್ರು. ಅಂದರೆ ನಾವು ಡೈರೆಕ್ಟ್ ನಾವು ಯಾವತ್ತೂ ಎಲೆಕ್ಷನ್ಗಳಲ್ಲಿ ಇದು ಮಾಡಲಿಲ್ಲ, ಕಾಂಪೀಟ್ ಮಾಡಲಿಲ್ಲ. ನಮ್ಮ ಭಾವರು ಒಬ್ಬರೇ ಅವರು TFPSMS ಮೆಂಬರು, PLD ಬ್ಯಾಂಕ್ ಮೆಂಬರು, ಅವರೊಬ್ಬರನ್ನೇ ನಾವು ಜಾಸ್ತಿ ಬೆಳೆಸಿರೋದು ನಮ್ಮ ಕುಟುಂಬದಿಂದ. ತಾಲೂಕು ಪಂಚಾಯತಿ ಮೆಂಬರು, ಗ್ರಾಮ ಪಂಚಾಯತಿ ಮೆಂಬರು, ನಂತರ ZP ಮೆಂಬರು, ಮತ್ತು ZP ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದರು. ಇವಾಗ ಹಾಲೇ PLD ಬ್ಯಾಂಕ್ ಅಧ್ಯಕ್ಷ ಆಗಿದ್ದಾರೆ. ಅವ್ರ ಹೆಸರು ಸರ್? ಮಾಜಿ ZP ರವಿಗೌಡ ಅಂತ, BL ಚಿಕ್ಕಣ್ಣ ರವಿಗೌಡ ಅಂತ ಅವ್ರ ಹೆಸರು, ಫುಲ್ ನೇಮ್. ಈಗ ಹಾಲೇ ಮೆಂಬರ್ ಆಗಿ ನಾವು ಅವ್ರಿಗೆ ಈ ಫುಲ್ ಹಿನ್ನೆಲೆ ಆಗಿ ನಿಂತ್ಕೊಂಡು ರಾಜಕಾರಣದಲ್ಲಿ ಅವ್ರನ್ನ ಮೇಲ್ಮಟ್ಟಕ್ಕೆ ಬೆಳಗ್ಗೆ ನಮ್ಮ ಕುಟುಂಬನ ಭಾಳ ನಿಮ್ಮ ಕುಟುಂಬದಿಂದ ಅವರು ಮುಂದೆ ಬಂದಿದ್ದಾರೆ. ನೀವು ಈಗ ರಾಜಕೀಯದಲ್ಲಿ ಇದ್ದೀರಾ, ರಾಜಕೀಯದ ಜೀವನ ಏನನ್ನಿಸ್ತಾ ಇದೆ ಸರ್ ನಿಮಗೆ? ನಮಗೆ ಚೆನ್ನಾಗಿದೆ. ನಮ್ಗೆ ಏನೇನು ಬದಲಾವಣೆಗಳು ತರಬೇಕು ಅನ್ಕೊಂಡಿದ್ದೀರಿ? ಇನ್ನು 2 ವರ್ಷ ಸಮಾನ ಆಸೆಗಳಿದೆ. ಸರ್ಕಾರ ಪಂಚಾಯತಿಯಿಂದ ಏನೇನು ಸವಲತ್ತುಗಳು ಕೊಡ್ತಾವೆ ಅದೆಲ್ಲ ಜನಕ್ಕೆ ನಾವೇ ನಮ್ಮನೆ ತಗೊಂಡು ಹೋಗಲ್ಲ. ಜನಕ್ಕೆ ಎಷ್ಟಾಗುತ್ತೆ ಅಷ್ಟು ನಮ್ಮ ಕೈಲಾದಂಥ ಸಹಾಯ ಮಾಡ್ತೀವಿ. ನೀರು ಕೂಡ ನಮ್ಮ ಜೇಬಿಂದು ಸ್ವಲ್ಪ ಅಲ್ಪ ಸ್ವಲ್ಪ ಹಣನೂ ಹಾಕಿ ಕೆಲಸ ಕಾರ್ಯ ಮಾಡಿಸ್ತೀವಿ. ಓಕೆ ಸರ್, ಈಗ ಸರ್ಕಾರದಿಂದ ಬರ್ತಿರೋಂಥ ಅನುದಾನ ಸಾಕಾಗ್ತಾ ಇದೆ ಅಲ್ಲಿ? ನಮ್ಮ ಪಂಚಾಯತಿ ಬಂದು ದೊಡ್ಡದು. ನೆಕ್ಸ್ಟ್ ಪಟ್ಟಣ ಪಂಚಾಯತಿಯಾಗಿ ಪ್ರಪೋಸಲ್ ಇದೆ. ಇದು ದೊಡ್ಡ ಪಂಚಾಯತಿ, ಬೇರೆ ಪಂಚಾಯತಿಗಿನ ಸಿಕ್ಕಾಮಟ್ಟ ದೊಡ್ಡ ಪಂಚಾಯತಿ. ಹಂಗಾಗಿ ಈಗ ಸರ್ಕಾರದಿಂದ ಬರೋ ಅನುದಾನಗಳು ಯಾವ ನಮ್ಮ ಪಂಚಾಯತಿ ಲೆವೆಲ್ಗೆ ಸಾಕಂತ, ಅವ್ರು ಬರ್ತಾರೋ ಹಳ್ಳಿ ಲೆವೆಲ್ಗೆ ಅಂತ ಸರೋಗುತ್ತೆ. ಬಟ್ ನಮ್ದು ಇದು ಹೆವಿ ದೊಡ್ಡ ಪಂಚಾಯತಿಗಳಿಂದ ಸರ್ಕಾರದಿಂದ ಇನ್ನೂ ಸ್ವಲ್ಪ ಹೆಚ್ಚಿನ ಅನುದಾನಗಳು ಬಂದರೆ ಉತ್ತಮ. ಬಟ್ ನಮ್ಗೆ ಏನಪ್ಪ ಅಂದರೆ ನರೇಂದ್ರ ಸ್ವಾಮಿ ಅವರು ಇರೋದ್ರಿಂದ ನಮ್ಮ ಪಂಚಾಯತಿಗೆ ಸ್ವಲ್ಪ ಮೇಜರ್ಗೆ ಅನುಕೂಲ, ಅವ್ರ ಬೆಂಬಲದಿಂದ ಇನ್ನೂ ಹೆಚ್ಚಿನ ಕೆಲಸ ಆಗ್ತಾ ಇದೆ.
ಸರ್ಕಾರದಿಂದ ಹೆಚ್ಚು ಅನ್ನೋದನ್ನ ಹೆಚ್ಚು ಕೆಲಸ ಆಲ್ರೆಡಿ ನಮ್ಮ ಎಸ್ ಎ ಪಿ ವರ್ಕಲ್ಲೇ ನಮ್ಮ ಪಂಚಾಯತಿಗೆ ಒಂದು 50 ಲಕ್ಷ ರೂಪಾಯಿ ಕೆಲಸ ಕೊಟ್ಟಿದ್ದಾರೆ. ಸುವರ್ಣ ಗ್ರಾಮದ ವತಿಯಿಂದ ಒಂದು 2.5 ಕೋಟಿ ರೂಪಾಯಿ ಕೆಲಸ ಇದು ಮಾಡಿದ್ದಾರೆ. ಹಂಗಾಗಿ ಅವರು ಇದರಿಂದ ಸ್ವಲ್ಪ ನಮಗೆ ನಮ್ಮ ಪಂಚಾಯತಿ ಸ್ವಲ್ಪ ನಿಮಗೆ ರಾಜಕೀಯಕ್ಕೆ ಬರೋಕ್ಕೆ ಸ್ಫೂರ್ತಿ ಯಾರು ಸರ್ ಒಂದು ಗಾಡ್ ಫಾದರ್ ಅಂತ ಇರ್ತಾರೆ ರಾಜಕೀಯಕ್ಕೆ ಅಂದ್ರೆ ನಾವು ಸಾಮಾನ್ಯವಾಗಿ ನಾವು ನಮ್ಮ ದೇವೇಗೌಡ ಹೋರಾಟ ನೋಡ್ಕೊಂಡು ರಾಜಕಾರಣಕ್ಕೆ ಅಂತ ನಮಗೆ ಸ್ಪಿರಿಟ್ ದೇವೇಗೌಡ ರಾಜಕಾರಣದಿಂದ ಅವರು ಇದನ್ನ ನೋಡ್ಕೊಂಡು ಬಂದಿದ್ದರು. ಬರ್ತಾ ಬರ್ತಾ ನಮ್ಮದು ಯಾವಾಗಲೂ ಈ ನಮ್ಮ ತಾಲೂಕು ನಮ್ಮತ್ತೆ ನಮ್ಮ ಹೋಬಳಿ ಫುಲ್ ದಳದ ಬೆಲ್ಟ್. ಈಗ ಲಾಸ್ಟ್ ಟೈಮ್ ಗೆದ್ದಿದ್ದಂಥ ಈ ಹಿಂದೆ ಇದ್ದ ಈಗಿರೋ ಶಾಸಕರು ಹಿಂದೆ ಇದ್ದಂಥ ಶಾಸಕರು ಅವರ ಒಂದು ಕೆಲವೊಂದು ಕೆಟ್ಟ ಇದರಿಂದ ನಾವೆಲ್ಲ ಪಾರ್ಟಿ ಬಿಡುವಾಗ ಬಂತು. ಹಂಗಾಗಿ ಇಲ್ಲಿ ದಳ ನಿರ್ಮಾಣವಾಯಿತು. ಕಾಂಗ್ರೆಸ್ ಇವಾಗ ನರೇಂದ್ರ ಸ್ವಾಮಿ ಅವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಮೀಡಿಯಾ ಮುಖಾಂತರ ನರೇಂದ್ರ ಸ್ವಾಮಿ ಅವರು ಫಸ್ಟ್ ಟೈಮ್ ಬಂದಿದ್ದಾರೆ. ದಯವಿಟ್ಟು ಅವರು ಇನ್ನು ಹೆಚ್ಚು ಬೇಕಲ್ಲ. ಈಗ ಆಲ್ರೆಡಿ ಅವರು ಇಂಡಿಪೆಂಡೆಂಟ್ ಎಮ್ ಎಲ್ ಎ ಆಗಿದ್ದು ಸುಮಾರು ನಮ್ಮ ತಾಲೂಕಿನ ಒಂದು 1,000 ಕೋಟಿ ರೂಪಾಯಿ ಕೆಲಸ ಮಾಡಿದ್ದಾರೆ. ನಾವು ನೋಡ್ದಂಗೆ ನಮ್ಮ ಕಣ್ಣು ಕಾಣ್ತಾ ಇದ್ದಾವೆ ಮಾಡ್ತಾರೆ ಪ್ರತಿಯೊಂದು ಕೆಲಸಗಳು. ಅವ್ರ ಕೆಲಸ ನೋಡಿ ನಾವು ಅವ್ರ ಹಿಂದೆ ಇದ್ದೀವಿ. ನಾವು ಮುಂದೇನೂ ಅವ್ರ ಹಿಂದೆ ಇರ್ತೀವಿ. ನಾವು ಅವ್ರಿಗೆ ಬೆನ್ನೆಲುಬಾಗಿರ್ತೀವಿ. ದಯವಿಟ್ಟು ಈ ಕಾನ್ಸೆನ್ಸ್ಗೆ ರಾಜ್ಯದಲ್ಲೇ ಒಂದು ಪ್ರಥಮ ಸ್ಥಾನ ಬರೋ ನಿಟ್ಟಿನಲ್ಲಿ ಕೆಲಸ ಮಾಡಲಿ. ಅವರು ಈ ರಾಜ್ಯದಲ್ಲಿ ಒಬ್ಬ ಅವರು ಒಬ್ಬ ದಲಿತ ನಾಯಕರು. ಅವರು ಪ್ರಥಮ ಸ್ಥಾನದಲ್ಲಿ ಒಬ್ಬ ದಲಿತ ನಾಯಕರಾಗಿ ಬೆಳೀಲಿ ಅಂತ ಅವ್ರಿಗೆ ಆ ದೇವರು ಕೇಳ್ತಾರೆ. ಈಗ ಮತದಾರರು ನಿಮ್ಗೆ ಓಟಾಗಿ ಗೆಲ್ಸಿದ್ದಾರೆ, ಆ ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಮೀಡಿಯಾ ಮುಖಾಂತರ? ಮತದಾರರು ನಮ್ಮನ್ನ ಫಸ್ಟ್ ಟೈಮ್ ಎಲೆಕ್ಷನ್ ನಿಲ್ಲಿಸಿ ಅವರೇ ವಾಲಂಟಿಯರ್ ನಿಲ್ಲಿಸಿ ಅವರೇ ಗೆಲ್ಸಿದ್ದಾರೆ. ಅವ್ರಿಗೆ ಯಾವಾಗಲೂ ನಾನು ಧನ್ಯವಾದಗಳು. ಅವ್ರ ಕಷ್ಟಗಳಿಗೆ ಇದಕ್ಕೆ ನಾನು ಯಾವಾಗಲೂ ಚುನಾವಣೆಯಾಗಿ ಇರ್ತೀನಿ. ಅವ್ರಿಗೆ ನಾವು ಆಲ್ರೆಡಿ ಗೊತ್ತು ಕುಮಾರ್ ಅಂತ ಯಾರು ಅಂತ ಕೇಳಿದ್ರೆ ಯಲಬುರ್ನಲ್ಲಿ ಸಾಮಾನ್ಯಗೆ ನಮ್ಮ ವಾರ್ಡ್ ಅಂತಲ್ಲ ಟೋಟಲ್ ಯಲಬುರ್ನಲ್ಲೇ ನಮ್ಮ ಬಗ್ಗೆ ಜನಗಳಿಗೆ ಗೊತ್ತು. ಹಂಗಾಗಿ ನಮ್ಮ ಜನಗಳ ಮಧ್ಯೆ ನಾವು ಒಡನಾಟ ಇದೆ. ನಮ್ಮ ಜನಗಳ ಮಧ್ಯೆನೇ ಬೆಳೀತಾ ಇರೋದು. ದೇವರು ನಮ್ಮನ್ನು ಒಂದು ಒಳ್ಳೆ ರೀತಿಯಲ್ಲಿ ಇದು ಮಾಡಲಿ ಅಂತ ದೇವರ ಆಶೀರ್ವಾದ ಇರುತ್ತೆ. ಮುಂದೆ ಬರ್ತೀರ? ನಿಮಗೆ ಚಿಕ್ಕ ವಯಸ್ಸಲ್ಲಿ ಆಸೆ ಐತೆ ಸರ್ ರಾಜಕೀಯಕ್ಕೆ ಬಂದು ನಾನು ಜನಸೇವೆ ಮಾಡಬೇಕು ಅಂತ? ಅದೇ ಹೇಳಿದ್ನಲ್ಲ ಅವಾಗಲೇ ನಮ್ಮ ದೇವೇಗೌಡರು ರಾಜಕಾರಣದ ಇದನ್ನ ನೋಡಿದಂಥ ಸಂದರ್ಭದಲ್ಲಿ ಎಜುಕೇಷನ್ ಮಾಡ್ಬೇಕಾದ್ರೆ ಅನಿಸುತ್ತೆ ನಿಮಗೆ ರಾಜಕೀಯಕ್ಕೆ ಬರಬೇಕು ಅಂತ? ಹೌದು, ನಾವು ಕೆಲವೊಂದು ಸಮಾಜ ಸೇವೆಗಳು ಮಾಡಬೇಕು, ಮೇಲ್ಮಟ್ಟದಲ್ಲಿ ಬೆಳೀಬೇಕು ಅಂತ ನಮಗೂ ಅವಾಗ ಅವಾಗ ಮನಸ್ಸಿನಲ್ಲಿ. ಅಂದರೆ ನಾವು ಯಾವಾಗಲೂ ಪಕ್ಕ ಈ ದಳದ ಇದರಲ್ಲಿದ್ವಲ್ಲ, ನಮ್ಮ ತಾಲೂಕು ದಳದ ಒಂದು ಇದಿತ್ತು. ಅಂಥ ಸಂದರ್ಭದಲ್ಲಿ ನಮಗೂ ಒಂದು ಆಸೆ ಇತ್ತು. ಈ ನಮ್ಮ ಶಾಸಕರು ಮಾಜಿ ಶಾಸಕರು ಅಂದಾನಿ ಅವರು ಕೆಲವೊಂದು ಕೆಟ್ಟ ನಿರ್ಧಾರಗಳಿಂದ ಅವರು ನಮ್ಮ ತಾಲೂಕನ್ನು ಸರ್ವನಾಶ ಮಾಡಿದ್ರು, ಆ ಪಕ್ಷನೂ ಸರ್ವನಾಶ ಮಾಡಿದ್ರು. ಹಾಗಾಗಿ ನೋಡು ಇನ್ನು ಮುಂದೆ ನಮ್ಮ ನರೇಂದ್ರ ಸ್ವಾಮಿ ಅವ್ರ ಅಂಡ್ರಲ್ಲಿ ನಾವು ಏನಾದರೂ ಆ ದೇವರ ಆಶೀರ್ವಾದ ಇದ್ದರೆ ಮೇಲ್ಮಟ್ಟಕ್ಕೆ ಬೆಳೆ ಚಾನ್ಸ್ ಇದ್ದರೆ ಬೆಳೆ. ಓಕೆ ಸರ್, ಎಷ್ಟು ಸಮಯ ಕಾಲ ಮಾತಾಡೋದಕ್ಕೆ ಧನ್ಯವಾದಗಳು ಸರ್. ತುಂಬ ಚೆನ್ನಾಗಿ ಮಾತಾಡ